Friends, welcome back to your English Academy YouTube channel. Today we are going to learn an English poem, the 9th standard state syllabus English medium. That is the poem of Africa, my dear students. Okay, then who are not subscribed and subscribe and share that who didn't understand this poem. Okay, we will begin that the poem Africa. Okay, it is written by David Dioff. The poet is David Dioff. Yes, here are some warm up activity they are given. That is, look at the following personalities. What do you think they are known for? Discuss their contribution to the world and humanity with your friends in groups. Okay. ಇಲ್ಲಿ ಒಂದು ಪರ್ಸನಾಲಿಟೀಸ್ ಅನ್ನು ಕೊಟ್ಟಿದ್ದಾರೆ ಆಫ್ರಿಕಾ ಇದರಲ್ಲಿ ಸ್ಟ್ರಗಲ್ ಮಾಡಿರ್ತಕ್ಕಂಥ ದ ಗ್ರೇಟ್ ಪರ್ಸನಾಲಿಟೀಸು. ಓಕೆ, ಇನ್ ಶಾರ್ಟ್ಲಿ ಈ ಒಂದು ಪೋಯಮಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ, ಏನು ಕೊಟ್ಟಿದ್ದಾರೆ. ಲೆಟ್ಸ್ ವಿ ವಿಲ್ ಸಿ ಹಿಯರ್ ಅಬೌಟ್ ದ ಪೋಯಮ್. The poem is a reminiscence of Africa, a land about which the poet heard from his grandmother's song. He paints a vivid picture of the history of European colonialism in Africa and strength of African people. Ill nodri about the poem. The poem is reminiscence of Africa. Ee ondu poem yakide, yenide ee poem allappa antara Africa da nenapagalidave. ಆ ನೆನಪನ್ನು ಡೇವಿಡ್ ಡಿಯೋಫ್ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇನ್ನೊಮ್ಮೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅ ಲ್ಯಾಂಡ್ ಅಬೌಟ್ ವಿಚ್ ದ ಪೋಯೆಟ್ ಹರ್ಡ್ ಫ್ರಮ್ ಹಿಸ್ ಗ್ರ್ಯಾಂಡ್ ಮದರ್ ಸಾಂಗ್. ಅವನು ಇಲ್ಲೇನು ಆಫ್ರಿಕಾದಲ್ಲಿ ಇದ್ಕೊಂಡು ಎಲ್ಲವನ್ನು ನೋಡಿದ ವ್ಯಕ್ತಿ ಅಲ್ಲ, ಆ ಒಂದು ಅವರ ಅಜ್ಜಿಯ ಸಾಂಗಲ್ಲಿ ಆಕೆ ಹಾಡ್ತಿರ್ತಾಳೆ ಅಬೌಟ್ ಆಫ್ರಿಕಾ, ಹೌ ಇಸ್ ಆಫ್ರಿಕಾ, ವಾಟ್ ಈಸ್ ಆಫ್ರಿಕಾ, ಅದರ ಬಗ್ಗೆ ಹಾಡ್ತಾ ಇರ್ತಾಳೆ. ಆ ಒಂದು ಹಾಡನ್ನು ಕೇಳಿ ಈ ಒಂದು ಪೋಯಮನ್ನು ಬರೆದಾನೆ. ಹೀ ಪೇಂಟ್ಸ್ ಅ ವಿವಿಡ್ ಪಿಕ್ಚರ್ ಆಫ್ ಹಿಸ್ಟ್ರಿ ಆಫ್ ಯುರೋಪಿಯನ್ ಕೊಲೋನಿಸಮ್ ಇನ್ ಆಫ್ರಿಕಾ ಆ್ಯಂಡ್ ದ ಸ್ಟ್ರೆಂತ್ ಆಫ್ ಆಫ್ರಿಕನ್ ಪೀಪಲ್. ದೆನ್ ಹೀ ಪೇಂಟ್ಸ್ ಹಿಯರ್, ಈ ಒಂದು ಪೊಯಮ್ ಮೂಲಕ ಏನು ಮಾಡ್ತಾನಪ್ಪ ಅಂದ್ರೆ ಪೇಂಟ್ಸ್ ನಮಗೆ ಆ ಚಿತ್ರಣವನ್ನು ಕೊಡ್ತಾನೆ. ಲೈಕ್ ದ್ಯಾಟ್ ಇನ್ ದ ವರ್ಲ್ಡ್ ಫೀಚರ್ಸ್ ಈಸ್ ಗಿವಿಂಗ್ ದ್ಯಾಟ್ ದ ವಾಟ್ ದ ಪಿಕ್ಚರ್ ಆಫ್ ದ್ಯಾಟ್ ಆಫ್ರಿಕಾ ದೆನ್ ದ ಸ್ಟ್ರೆಂತ್ ಆಫ್ ಆಫ್ರಿಕನ್ ಪೀಪಲ್ ಅವರ ಒಂದು ಸ್ಟ್ರೆಂತ್. ಸ್ಟ್ರೆಂತ್ ಮೀನ್ಸ್ ಪವರ್. ಆ ಪವರ್ ಎಷ್ಟಿತ್ತು, ಹೇಗಿದ್ರು ಅನ್ನೋದನ್ನು ಈ ಒಂದು ಆಫ್ರಿಕನ್ ಜನರ ಬಗ್ಗೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಲೆಟ್ಸ್ ವಿ ವಿಲ್ ಸಿ ಹಿಯರ್ ಅಬೌಟ್ ದ್ಯಾಟ್ ದ ಪೊಯೆಟಿಕ್ ಲೈನ್ಸ್ ಇನ್ ದ ಪೊಯಮ್. ಓಕೆ, ದೆನ್ ಪೊಯೆಟ್ ಸ್ಟಾರ್ಟ್ಸ್ ವಿತ್ ಹಿಯರ್ ದ ಆಫ್ರಿಕಾ. ಇಲ್ಲಿ ಸೈಡ್ ಕಡೆ ನಮಗೇನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಆಫ್ರಿಕಾದ ಮ್ಯಾಪನ್ನು ಕೊಟ್ಟಿದ್ದಾರೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದಟ್ ಪೋಯಮ್. ಆಫ್ರಿಕಾ ಮೈ ಆಫ್ರಿಕಾ, ಆಫ್ರಿಕಾ ಆಫ್ ಪ್ರೌಡ್ ವಾರಿಯರ್ಸ್ ಇನ್ ಯಂಗ್ಸ್ಟಲ್ ಸವನ್ನಾಸ್, ಆಫ್ರಿಕಾ ಆಫ್ ಹೂಮ್ ಮೈ ಗ್ರ್ಯಾಂಡ್ ಮದರ್ ಸಿಂಗ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ದ ಡಿಸ್ಟೆನ್ಸ್ ರಿವರ್. ಐ ಹ್ಯಾವ್ ನೆವರ್ ನೌನ್ ಯು ಬಟ್ ಯುವರ್ ಬ್ಲಡ್ ಫ್ಲೋಸ್ ಇನ್ ಮೈ ವೇನ್ಸ್, ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬ್ಲಡ್ ಆ್ಯಂಡ್ ದ್ಯಾಟ್ ಇರಿಗೇಟ್ಸ್ ದ ಫೀಲ್ಡ್ಸ್, ದ ಬ್ಲಡ್ ಆಫ್ ಯುವರ್ ಸ್ವೆಟ್, ದ ಸ್ವೆಟ್ ಆಫ್ ಯುವರ್ ವರ್ಕ್. ಓಕೆ, ಲೆಟ್ಸ್ ವಿ ವಿಲ್ ಸಿ ದ್ಯಾಟ್ ದ ಪೊಯೆಟಿಕ್ ಲೈನ್ಸ್ ಒನ್ ಬೈ ಒನ್. ಆಫ್ರಿಕಾ ಮೈ ಆಫ್ರಿಕಾ, ಓ ಆಫ್ರಿಕಾ ನನ್ನ ಆಫ್ರಿಕಾ ಅಂತ ಇಲ್ಲಿ ಪೊಯೆಟ್ ಡಿಯೋಫ್ ಅವರು ಹೇಳ್ತಾ ಇದ್ದಾರೆ, ನನ್ನ ಆಫ್ರಿಕಾ ಅಂತ ಹೇಳ್ತಾ ಇದ್ದಾರೆ. ದೆನ್ ಆಫ್ರಿಕಾ ಆಫ್ ಪ್ರೌಡ್ ವಾರಿಯರ್ಸ್, ಇದು ಎಂಥದ್ದಪ್ಪ ಅಂದ್ರೆ ಆಫ್ರಿಕಾ, ನನ್ನ ಆಫ್ರಿಕಾ ಎಂಥದ್ದಿದೆ, ಪ್ರೌಡ್ ವಾರಿಯರ್ಸ್, ಹೆಮ್ಮೆಯಿಂದ ಇರ್ತಕ್ಕಂಥ ಫೈಟರ್ಸು, ಹೆಮ್ಮೆಯಿಂದ ಹೇಳ್ಕೋಬೇಕು ಅಂಥ ಫೈಟರ್ಸು ಈ ಆಫ್ರಿಕಾದಲ್ಲಿದ್ದಾರೆ. ಇನ್ ಆ್ಯಂಗ್ಸ್ಟಲ್ ಸವನ್ನಾಸ್, ಸವನ್ನಾಸ್ ಮೀನ್ಸ್ ಏ ಸಮತೋಷ್ಣ ವಲಯದ ಒಂದು ಹುಲ್ಲುಗಾವಲನ್ನು ಒಳಗೊಂಡಿರ್ತಕ್ಕಂಥ ಆಫ್ರಿಕಾ, ದೆನ್ ದಟ್ ಇಸ್ ದ ಆ್ಯಂಗ್ಸ್ಟಲ್ ಸವನ್ನಾಸ್. ಆಫ್ರಿಕಾ ಆಫ್ ಹೂಮ್ ಮೈ ಗ್ರ್ಯಾಂಡ್ ಮದರ್ ಸಿಂಗ್ಸ್, ಈ ಆಫ್ರಿಕಾ ಬಗ್ಗೆ ಯಾರು ಹಾಡ್ತಾ ಇದ್ದಾರೆ, ಈ ಆಫ್ರಿಕಾ ಬಗ್ಗೆ ನನಗೆ ಯಾರು ತಿಳಿಸ್ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ದಟ್ ಈಸ್ ದ ಪರ್ಸನಾಲಿಟೀಸ್ ಮೈ ಗ್ರ್ಯಾಂಡ್ ಮದರ್ ಅಂತ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾನೆ. ಹೀ ಸಿ ಈಸ್ ಸಿಂಗಿಂಗ್ ಇನ್ ಹರ್ ಸಾಂಗ್ ಆನ್ ದ ಬ್ಯಾಂಕ್ಸ್ ಆಫ್ ದ ಡಿಸ್ಟಂಟ್ ರಿವರ್. ದೆನ್ ವೇರ್ ಇನ್ ದ ಬ್ಯಾಂಕ್ಸ್ ಆಫ್ ಆನ್ ದ ಬ್ಯಾಂಕ್ಸ್ ಆಫ್ ಡಿಸ್ಟಂಟ್ ರಿವರ್ ಐ ಹ್ಯಾವ್ ನೆವರ್ ನೌನ್ ಯು, ನಾನು ನಿಮ್ಗೆ ನನಗೆ ನೋಡಿಲ್ಲ, ನನಗೆ ಗೊತ್ತಿಲ್ಲ. ಬಟ್
ಯುವರ್ ಬ್ಲಡ್ ಫ್ಲೋಸ್ ಇನ್ ಮೈ ವೇನ್ಸ್. ನಿಮ್ಮ ಒಂದು ಬ್ಲಡ್ಡು ರಕ್ತ ಏನು ಹರಿತಾ ಇದೆಯಪ್ಪ ಅಂದ್ರೆ ನನ್ನ ನರ ನಾಡಿಗಳಲ್ಲಿ, ಅದು ಏನಪ್ಪ ಅಂತಂದ್ರೆ ಆಫ್ರಿಕಾದೇ, ಈ ಒಂದು ನಿಮ್ಮದೇ ಅಂತ, ಆಫ್ರಿಕನ್ ಪೀಪಲ್ದೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬರ್ಡ್ ದ್ಯಾಟ್ ಇರಿಗೇಟ್ಸ್ ದ ಫೀಲ್ಡ್ಸ್. ದೆನ್ ಸಿ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬ್ಲಡ್, ಓಕೆ, ದಿಸ್ ದ ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬ್ಲಡ್, ದೆನ್ ಸ್ಪೆಷಲಿ ವಿ ಆರ್ ಅಬ್ಸರ್ವಿಂಗ್ ಹಿಯರ್ ದಿಸ್ ವಾಟ್ ವಿ ವಿಲ್ ಸಿ ಹಿಯರ್ ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬರ್ಡ್ ಈಸ್ ಹಿಯರ್. ದ ಅಲಿಟ್ರೇಷನ್ ಹಿಯರ್ ಬಿ ಆ್ಯಂಡ್ ಬಿ ಅಗೇನ್ ಆ್ಯಂಡ್ ಅಗೇನ್, ಇಟ್ ಈಸ್ ಅ ರಿಪೀಟಿಂಗ್. ಫಾರ್ ದ್ಯಾಟ್ ರೀಸನ್ ವೀ ಕ್ಯಾನ್ ಕನ್ಸಿಡರ್ ಇಟ್ ಈಸ್ ದ ಒನ್ ಆಫ್ ದ ಫಿಗರ್ಸ್ ಆಫ್ ಸ್ಪೀಚ್ ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬರ್ಡ್ ಈಸ್ ಲೈಕ್ ಅಲಿಟ್ರೇಷನ್ ಆಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವಿಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಪೊಯೆಟಿಕ್ ಡಿವೈಸ್ಗಳನ್ನು, ಫಿಗರ್ಸ್ ಆಫ್ ಸ್ಪೀಚನ್ನು ಕೂಡ ನಾವು ತಿಳಿತಾ ಹೋಗೋಣ. ಅಲಿಟ್ರೇಷನ್ ಯಾಕಾಗುತ್ತೆ? ಹಿಯರ್ ಇಸ್ ದ ಬಿ ಬಿ ಬಿ, ದ ರಿಪಿಟೇಷನ್ ಆಫ್ ಕಾನ್ಸೋನೆಂಟ್ ಆರ್ ರಿಪಿಟೇಷನ್ ಆಫ್ ದ ಓವೆಲ್ ಸೌಂಡ್ ಈಸ್ ಕಾಲ್ಡ್ ಆ್ಯನ್ ಅಲಿಟ್ರೇಷನ್. ಈ ಪೂರ್ತಿ ಸೆಂಟೆನ್ಸನ್ನು ನೋಡಿದರೆ ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬ್ಲಡ್ ದ್ಯಾಟ್ ಇರಿಗೇಟ್ಸ್ ದ ಫೀಲ್ಡ್ಸ್, ಇದು ಟೋಟಲ್ಲಾಗಿ ಇದನ್ನು ನಾವು ನೋಡಬೇಕಂದ್ರೆ ಈ ಟೋಟಲ್ ಹೋಲ್ ಸೆಂಟೆನ್ಸ್ ಏನಾಗುತ್ತೆಪ್ಪ ಅಂತಂದ್ರೆ ಪರ್ಸೋನಿಫಿಕೇಶನ್ ಆಗುತ್ತೆ. ಹಾಗಾದರೆ ಪರ್ಸೋನಿಫಿಕೇಶನ್ ಅಂದರೆ ಏನು? ಪರ್ಸೋನಿಫಿಕೇಶನ್ ಏನಂದ್ರಪ್ಪ ಅಂದ್ರೆ ಟ್ರೀಟಿಂಗ್ ಎ ನಾನ್ ಲಿವಿಂಗ್ ಥಿಂಗ್ ಆ್ಯಸ್ ಲಿವಿಂಗ್ ಥಿಂಗ್, ಜೀವ ಇರಲಾರದ ವಸ್ತುಗಳನ್ನು ಜೀವ ಇರೋ ಹಾಗೆ ಟ್ರೀಟ್ ಮಾಡೋದು. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಕವಿ, ಯುವರ್ ಬ್ಯೂಟಿಫುಲ್ ಬ್ಲ್ಯಾಕ್ ಬ್ಲಡ್ ದ್ಯಾಟ್ ಇರಿಗೇಟ್ಸ್ ದ ಫೀಲ್ಡ್ಸ್, ನಿಮ್ಮ ರಕ್ತದ ಹನಿ ಏನಪ್ಪ ಅಂತಂದ್ರೆ ಆ ಒಂದು ಅಲ್ಲಿಯ ಒಂದು ಫೀಲ್ಡ್ಗೆ, ಆ ಒಂದು ಫಾರ್ಮ್ಗೆ ಏನಾಗ್ತಾ ಇದೆ, ಅಲ್ಲಿ ಒಂದು ಬೆಳೆ ಬರಲಿಕ್ಕೆ, ಪ್ಲಾಂಟ್ಸ್ಗಳು ಬೆಳೀಲಿಕ್ಕೆ ಕಾರಣ ಆಗ್ತವೆ. ದ ಬ್ಲಡ್ ಆಫ್ ಯುವರ್ ಸ್ವೆಟ್, ನಿಮ್ಮ ಬ್ಲಡ್ ಏನಪ್ಪ ಅಂದ್ರೆ ಲೈಕ್ ಅ ಸ್ವೆಟ್ ಮೀನ್ಸ್ ಬೆವರದು, ಸ್ವೆಟ್ ಆಫ್ ಯುವರ್ ವರ್ಕ್, ದೆನ್ ಯು ಆರ್ ಡೂಯಿಂಗ್ ದ್ಯಾಟ್ ಹಾರ್ಡ್ ವರ್ಕ್ ಟು ದ್ಯಾಟ್ ಟು ಗೆಟ್ ದ ಫ್ರೀಡಮ್ ಆಫ್ ಆಫ್ರಿಕಾ ದ್ಯಾಟ್ ವಿ ಆರ್ ನವಿಂಗ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ದ ಪೋಯೆಟ್ ಡೇವಿಡ್ ಡಿಯೋಪ್ ಇಸ್ ಸೇಯಿಂಗ್ ಹಿಯರ್. ಓಕೆ, ವೆಲ್ಕಮ್ ಟು ಎಸ್ ಐ ಮಠಪತಿ ಇಂಗ್ಲೀಷ್ ಅಕಾಡೆಮಿ. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಹೂ ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ದಿಸ್ ಪೋಯೆಟ್ ಇಫ್ ದೇ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಇನ್ ದೇರ್ ಸ್ಕೂಲ್ಸ್ ಆರ್ ಎನಿವನ್. ದ ವರ್ಕ್ ಆಫ್ ಯುವರ್ ಸ್ಲೇವರಿ, ನೀವು ಎಂಥ ಕೆಲಸ ಮಾಡಿದಿರಪ್ಪ ಅಂದ್ರೆ ಸ್ಲೇವರಿ. ಸ್ಲೇವರಿ ಅಂದರೆ ಏನಿಲ್ಲಿ ಗುಲಾಮ್ಗಿರಿ ಅಂತ ಕರಿತೀವಿ. ಹೂ ವರ್ಕ್ಸ್ ಅಂಡರ್ ದ್ಯಾಟ್, ಇನ್ನೊಬ್ಬರ ಆಡಳಿತದಲ್ಲಿ ಇರೋದು. ದೆನ್ ಸ್ಲೇವರಿ ಅಪೋಸಿಟ್ ವರ್ಡ್ ಏನಾಗುತ್ತೆ? ಫ್ರೀಡಮ್ ಆಗುತ್ತೆ. ಇಲ್ಲಿ ಅಪೋಸಿಟ್ ವರ್ಡ್ಸನ್ನು ನಾವು ಕೂಡ ನೋಡ್ತಾ ಹೋಗೋಣ. ದ ಸ್ಲೇವರಿ ಆಫ್ ಯುವರ್ ಚಿಲ್ಡ್ರನ್, ನೀವು ಅನುಭವಿಸೋರಲ್ಲ, ಸೇಮ್ ದೇ ಆರ್ ಆಲ್ಸೋ ಫೇಸಿಂಗ್ ದ್ಯಾಟ್ ಯುವರ್ ಚಿಲ್ಡ್ರನ್. ಆಫ್ರಿಕಾ, ಟೆಲ್ ಮಿ ಆಫ್ರಿಕಾ, ಆಫ್ರಿಕಾ ಕೇಳ್ತಿದ್ದಾನೆ, ನನಗೆ ಹೇಳು ಅಂತ ಹೇಳ್ತಾನೆ. ಈಸ್ ದಿಸ್ ಯು, ದಿಸ್ ಬ್ಯಾಕ್ ದ್ಯಾಟ್ ಈಸ್ ಬೆಂಟ್, ಇದು ನೀನೇನಾ? ದೆನ್ ಯು ಅವರ್ ಬೆಂಟ್ ದ್ಯಾಟ್, ದಿಸ್ ಬ್ಯಾಕ್ ದ್ಯಾಟ್ ಬ್ರೇಕ್ಸ್ ಅಂಡರ್ ದ ವೇಟ್ ಆಫ್ ಹ್ಯುಮಿಲಿಯೇಷನ್. ದಿಸ್ ಬ್ಯಾಕ್, ದೆನ್ ವಾಟ್ ಆರ್ ದ್ಯಾಟ್ ಟ್ರಂಬ್, ದಿಸ್ ಬ್ಯಾಕ್ ದ್ಯಾಟ್ ಬ್ರೇಕ್ಸ್ ಅಂಡರ್ ದ ವೇಟ್ ಆಫ್ ಹ್ಯುಮಿಲಿಯೇಷನ್. ವಿ ಹ್ಯಾವ್ ಫೇಸ್ಡ್ ದ್ಯಾಟ್ ಲಾಟ್ ಆಫ್ ಹ್ಯುಮಿಲಿಯೇಷನ್, ಅಪಮಾನ ಅವಮಾನವನ್ನು ನಾವು ಬಹಳಷ್ಟು ಅನುಭವಿಸ್ತೀವಿ. ಫಾರ್ ದ್ಯಾಟ್ ವಿ ನೋ, ಫಾರ್ ಎಕ್ಸಾಂಪಲ್, ಆಫ್ರಿಕಾದಲ್ಲಿ ಏನಿತ್ತಪ್ಪ ಅಂದರೆ ಕರಿಯರು ಮತ್ತು ಬಿಳಿಯರು ಅಂತ, ಕರಿಯರ ಮೇಲೆ ಒಂದು ಬಹಳಷ್ಟು ಅಪಮಾನ ಅವಮಾನ ಅನ್ನು ಮಾಡಿದರು. ದಿಸ್ ಬ್ಯಾಕ್ ಟ್ರೆಂಬ್ಲಿಂಗ್ ವಿತ್ ರೆಡ್ ಸ್ಕಾರ್ಸ್, ಟ್ರೆಂಬ್ಲಿಂಗ್ ಮೀನ್ಸ್ ನಡುಕ ಅಂತ ಕರಿತೀವಿ, ವೈಬ್ರೇಟ್ ಅಂತ ಕರಿತೀವಿ. ದೆನ್ ವಿತ್ ರೆಡ್ ಸ್ಕಾರ್ಸ್ ನಮ್ಮನ್ನು ಹೊಡೆದ್ರು, ಆ ಒಂದು ರಕ್ತದ ಕಲೆಗಳು ಆ ಒಂದು ಇನ್ನೂ ಉಳಿದಿದ್ದಾವೆ. ಐ ಆಮ್ ಸೇಯಿಂಗ್ ಯೆಸ್ ಟು ದ ವಿಪ್ ಅಂಡರ್ ದ ಮಿಡ್ ಡೇ ಸನ್, ಆ ಚಾವಟಿಯಿಂದ ಏನು ಮಾಡಿದ್ದಾರೆ ನಮ್ಮನ್ನು ಹೊಡೆದಿದ್ದಾರೆ. ಅಂಡರ್ ದ ಇನ್ ದ ಮಿಡ್ ಡೇ ಆಫ್ ದ ಸನ್, ಮಧ್ಯಾಹ್ನದ ಟೈಮಲ್ಲಿ. ಬಟ್ ಎ ಗ್ರೇವ್ ವಾಯ್ಸ್ ಆನ್ಸರ್ಸ್ ಮೀ, ಗ್ರೇವ್ ವಾಯ್ಸ್ ಮೀನ್ಸ್ ದೆನ್ ಹೂ ಡೆಡ್ ಇನ್ ದ್ಯಾಟ್ ದ ಪೀಪಲ್ ದೇ ವಿಲ್, ಗ್ರೇವ್ ಮೀನ್ಸ್ ಹಿಯರ್ ಸಮಾಧಿ ಅಂತ ಕರಿತೀವಿ. ಆ ಸಮಾಧಿಯಲ್ಲಿ ನೋಡಿದರೆ, ಸತ್ತ ಜನಗಳನ್ನು ನೋಡಿದರೆ ಎಷ್ಟು ನೀವು ಸ್ಟ್ರಗಲ್ ಮಾಡಿದಿರಿ ಅಂತ ನನಗೆ ಉತ್ತರ ಗೊತ್ತಾಗುತ್ತೆ. ಇಂಪೆಟಿಯಸ್, ಇಂಪೆಟಿಯಸ್ ಮೀನ್ಸ್ ಹಿಯರ್ ಆ್ಯಕ್ಟ್ ಕ್ವಿಕ್ಲಿ ಸನ್, ದ್ಯಾಟ್ ದ ಟ್ರೀ ಯಂಗ್ ಆ್ಯಂಡ್ ಸ್ಟ್ರಾಂಗ್, ದ್ಯಾಟ್ ಟ್ರೀ
ಯಂಗ್ ಆ್ಯಂಡ್ ಸ್ಟ್ರಾಂಗ್. ದಿಸ್ ದಟ್ ಟ್ರೀ ಯಂಗ್ ಆ್ಯಂಡ್ ಸ್ಟ್ರಾಂಗ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಗರ್ಸ್ ಆಫ್ ಸ್ಪೀಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವುದಾಗುತ್ತೆ? ಮೆಟಾಫರ್ ಆಗುತ್ತೆ ಇದು. ದ ಟ್ರೀ ಯಂಗ್ ಆ್ಯಂಡ್ ಸ್ಟ್ರಾಂಗ್, ಇಟ್ ಈಸ್ ಅ ಮೆಟಾಫರ್. ದ ಟ್ರೀ ವಿಚ್ ಒನ್ ಈಸ್ ದ ಟ್ರೀ ಈಸ್ ಇಯರ್ ಯಂಗ್ ಆ್ಯಂಡ್ ಸ್ಟ್ರಾಂಗ್ ಮೀನ್ಸ್ ಆಫ್ರಿಕಾ ಈಸ್ ಯಂಗ್ ಆ್ಯಂಡ್ ಸ್ಟ್ರಾಂಗ್. ದ ಟ್ರೀ ರೆಫರ್ಸ್ ಇಯರ್, ಟ್ರೀ ಅಂದರೆ ಏನಪ್ಪ ಅಂದರೆ ಇಲ್ಲಿ ಆಫ್ರಿಕಾ ಬಹಳಷ್ಟು ಸ್ಟ್ರಾಂಗ್ ಇದೆ. ಇನ್ ಸ್ಪ್ಲೆಂಡಿಡ್ ಲೋನೆಲಿಯಸ್ ಅಮಿಡೆಸ್ಟ್ ವೈಟ್ ಆ್ಯಂಡ್ ಫೇಡೆಡ್ ಫ್ಲವರ್ಸ್, ದಟ್ ಈಸ್ ಆಫ್ರಿಕಾ, ಯುವರ್ ಆಫ್ರಿಕಾ. ದೆನ್ ಸ್ಪ್ಲೆಂಡಿಡ್, ಸ್ಪ್ಲೆಂಡಿಡ್ ಮೀನ್ಸ್ ಗ್ರ್ಯಾಂಡ್. ದೆನ್ ದೇರ್ ಈಸ್ ಅ ಗ್ರ್ಯಾಂಡ್ ಲೋನೆಲಿಯಸ್ ಅಮಿಡೆಸ್ಟ್ ವೈಟ್ ಆ್ಯಂಡ್ ಫೇಡೆಡ್ ಫ್ಲವರ್ಸ್, ದಟ್ ಈಸ್ ಆಫ್ರಿಕಾ, ದಟ್ ಈಸ್ ಮೈ ಆಫ್ರಿಕಾ, ದಟ್ ಈಸ್ ಯುವರ್ ಆಫ್ರಿಕಾ, ದಟ್ ಗ್ರೋಸ್ ಅಗೇನ್ ಪೇಷಂಟ್ಲಿ ಆಬ್ಸ್ಟಿನೇಟ್ಲಿ. ಪೇಷಂಟ್ಲಿ ಮೀನ್ಸ್ ವಿತ್ ಹ್ಯಾವಿಂಗ್ ಎ ಪೇಷನ್ಸ್, ತಾಳ್ಮೆಯಿಂದ, ಆ ಒಂದು ಛಲದಿಂದ ಮತ್ತೆ ಬೆಳೀತಾ ಇದೆ ಆಫ್ರಿಕಾ. ಆ್ಯಂಡ್ ಇಟ್ಸ್ ಫ್ರೂಟ್ ಗ್ರ್ಯಾಜುವಲಿ ಅಕ್ವೈರ್ಸ್ ದಟ್ ಬಿಟ್ಟರ್ ಟೇಸ್ಟ್ ಆಫ್ ಲಿಬರಿಟಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಲಿಬರಿಟಿ ಮೀನ್ಸ್ ಫ್ರೀಡಮ್. ಆ ಒಂದು ಕಹಿಯ ಒಂದು ಬಿಟ್ಟರ್ ಅಂದರೆ ಕಹಿಯಾಗಿರ್ತಕ್ಕಂಥ ಟೇಸ್ಟು, ಆ ಒಂದು ಕೆಟ್ಟ ದಿನಗಳು ನಮ್ಮನ್ನು ಮತ್ತೆ ಮತ್ತೆ ಏನು ಮಾಡ್ತವೆ, ತಿರುಗು ಹಾಕ್ತವೆ ಅನ್ನೋದನ್ನು ನಾವಿಲ್ಲಿ ಅನ್ಕೋತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಸಮ್ ಕ್ವಶನ್ಸ್ ಆರ್, ಹೌ ಡಸ್ ದ ಪೋಯೆಟ್ ಕಮ್ ಟು ನೋ ಅಬೌಟ್ ದ ಹಿಸ್ಟ್ರಿ ಆಫ್ ಆಫ್ರಿಕಾ? ಬಿಕಾಸ್ ಆಫ್ ಗ್ರ್ಯಾಂಡ್ ಮದರ್ಸ್ ಸಾಂಗ್. ಅವರ ಅಮ್ಮನ ಸಾಂಗ್ನಿಂದ ಅವ ಏನು ಮಾಡ್ತಾನೆ, ತಿಳ್ಕೊತಾನೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಪೋಯಮ್ ಆಫ್ರಿಕಾ. ಇಲ್ಲೇನಿಲ್ಲ, ಅಷ್ಟೊಂದು ಆಫ್ರಿಕಾದ ಬಗ್ಗೆ ಅವರ ಅಜ್ಜಿ ಹಾಡಿನಿಂದ ತಾನು ತಿಳ್ಕೊಂಡು ಈ ಪೋಯಮನ್ನು ಬರೆದಿದ್ದಾರೆ ಯಾರಪ್ಪ ಅಂತಂದರೆ ಡೇವಿಡ್ ಡಿಯೋಫ್ ಅವರು. ಡೇವಿಡ್ ಡಿಯೋಫ್ ಅವರು ಕೂಡ ಒಂದು ಬಹಳಷ್ಟು ರಿವಲ್ಯೂಷನರಿ ಆಫ್ರಿಕನ್ ಪೋಯೆಟ್. ಆ್ಯಂಡ್ ಆಲ್ಸೋ ಹಿ ಆಲ್ಸೋ ಸ್ಟ್ರಗಲ್ಡ್ ಇನ್ ದ್ಯಾಟ್ ಫಸ್ಟ್ ಆಫ್ರಿಕನ್ ಡಿಸೆಂಟ್ ಟೈಮ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ದೆನ್ ಇಫ್ ಯು ಡಿಡಂಟ್ ಸಬ್ಸ್ಕ್ರೈಬ್, ಸಬ್ಸ್ಕ್ರೈಬ್ ದಿಸ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದೆನ್ ನೆಕ್ಸ್ಟ್ ಐ ವಿಲ್ ಕಮ್ ಟು ದ್ಯಾಟ್ ಇನ್ ದ ನೆಕ್ಸ್ಟ್ ವಿಡಿಯೋ, ಇನ್ ದ್ಯಾಟ್ ನೆಕ್ಸ್ಟ್ ಲೆಸನ್. ಓಕೆ, ಸಿ ಯು ಅಗೇನ್ ಇನ್ ದ್ಯಾಟ್ ವಿಡಿಯೋ. ಬಾಯ್.